ಎಲ್ಲರಿಗೂ ನಮಸ್ಕಾರ, ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ದಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ 1964 ನಲ್ಲಿ ಬರುವ ಲ್ಯಾಂಡ್ನ ಬೌಂಡರೀಸ್ಗಳು ಮತ್ತು ಬೌಂಡರೀಸ್ ಮಾರ್ಕ್ಸ್ಗಳ ಕುರಿತು ಡಿಸ್ಕಸ್ ಮಾಡೋಣ. ಕರ್ನಾಟಕದಲ್ಲಿ ಲ್ಯಾಂಡ್ ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ ಮಾಡುವ ಸಲುವಾಗಿ ದಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ 1964 ಅನ್ನ ಜಾರಿಗೆ ತರಲಾಯಿತು. ಈ ಕಾಯಿದೆಯಲ್ಲಿ ಬೌಂಡರೀಸ್ ಮತ್ತು ಬೌಂಡರಿ ಮಾರ್ಕ್ಸ್ಗಳ ಬಗ್ಗೆ ಕೆಲವೊಂದು ಪ್ರೊವಿಷನ್ಸ್ ಗಳನ್ನ ಕೊಡಲಾಗಿದೆ. ಈ ಪ್ರೊವಿಷನ್ಸ್ ಗಳು ಅನೇಕ ಲ್ಯಾಂಡ್ಸ್ ಗಳನ್ನ ಡಿಮಾರ್ಕೆಟ್ ಮಾಡೋದಕ್ಕೆ ಸಹಾಯ ಆಗ್ತವೆ. ಮತ್ತು ಲ್ಯಾಂಡ್ ಓನರ್ಶಿಪ್ ಮತ್ತು ಬೌಂಡರೀಸ್ ಗೆ ಸಂಬಂಧಪಟ್ಟಂತಹ ಡಿಸ್ಪ್ಯೂಟ್ಸ್ ಗಳಿದ್ರೆ ಅವುಗಳನ್ನ ರಿಸಾಲ್ವ್ ಮಾಡೋದಕ್ಕೆ ಸಹಾಯ ಆಗ್ತವೆ. ನೆಕ್ಸ್ಟ್, ಬೌಂಡರೀಸ್ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಲ್ಯಾಂಡ್ ಎಷ್ಟಿದೆ, ಲ್ಯಾಂಡ್ ಓನರ್ಶಿಪ್ ಎಷ್ಟಿದೆ, ಆ ಲ್ಯಾಂಡ್ ನ ಎಕ್ಸ್ಟೆಂಟ್ ಎಷ್ಟು, ಲಿಮಿಟ್ ಎಷ್ಟು, ಇವುಗಳನ್ನ ಗುರುತಿಸಲಾಗತ್ತೆ. ಸೊ ಆ ಗುರುತಿಸಲಾದಂತಹ ಏರಿಯಾವನ್ನ ಬೌಂಡರೀಸ್ ಅಂತೇಳಿ ಕರೆಯುತ್ತೇವೆ. ಸೊ ಈ ಬೌಂಡರೀಸ್ಗಳು ಅಕ್ಕಪಕ್ಕದಲ್ಲಿರುವಂತಹ ಲ್ಯಾಂಡ್ ಓನರ್ಸ್ಗಳು ಅವರಿಬ್ಬರ ಮಧ್ಯೆ ಕನ್ಫ್ಲಿಕ್ಟ್ಸ್ ಆಗೋದನ್ನ ತಡೆಯುತ್ತವೆ ಮತ್ತು ಯಾರ ಜಮೀನಿನ ಬೌಂಡರಿ ಎಲ್ಲಿದೆ ಅನ್ನುವಂತಹ ಕ್ಲಾರಿಟಿಯನ್ನ ಕೊಡ್ತವೆ. ಸೊ ಈ ಬೌಂಡರೀಸ್ ಲೈನ್ಗಳು ಒಬ್ಬ ವ್ಯಕ್ತಿ ಹೊಂದಿರುವಂತಹ ಒಂದು ಲ್ಯಾಂಡ್ ಹೋಲ್ಡಿಂಗ್ ಅನ್ನ ಇನ್ನೊಬ್ಬ ವ್ಯಕ್ತಿ ಹೊಂದಿರುವಂತಹ ಲ್ಯಾಂಡ್ ಹೋಲ್ಡಿಂಗ್ ಇಂದ ಸಪರೇಟ್ ಮಾಡುತ್ತದೆ. ರಿವರ್ಸ್ ಗಳಾಗಿರ್ಬೋದು, ಸ್ಟ್ರೀಮ್ಸ್ ಗಳಾಗಿರ್ಬೋದು, ಹಿಲ್ಸ್ ಅಂದ್ರೆ ಬೆಟ್ಟ ಗುಡ್ಡಗಳಾಗಿರ್ಬೋದು, ಇವುಗಳು ಆರ್ಟಿಫಿಷಿಯಲ್ ಬೌಂಡರೀಸ್ ಗಳಾದ್ರೆ ಇವು ನ್ಯಾಚುರಲ್ ಬೌಂಡರೀಸ್ ಗಳಾದ್ರೆ ಫೆನ್ಸಸ್ ಆಗಿರ್ಬೋದು, ಅಂದ್ರೆ ಬೇಲಿಗಳು, ವಾಲ್ಸ್ ಗೋಡೆಗಳು ಅಥವಾ ಸ್ಟೋನ್ಸ್ ಕಲ್ಲುಗಳು. ಸೊ ಇವುಗಳನ್ನ ಆರ್ಟಿಫಿಷಿಯಲ್ ಬೌಂಡರೀಸ್ ಆಗಿ ಬಳಸಲಾಗುತ್ತೆ. ನೆಕ್ಸ್ಟ್, ಬೌಂಡರೀಸ್ ಮಾರ್ಕ್ಸ್ ಅಂದ್ರೆ ಬೌಂಡರಿ ಮಾರ್ಕ್ಸ್ ಅಂತಂದ್ರೆ ಈ ಬೌಂಡರೀಸ್ಗಳ ಉದ್ದಕ್ಕೆ ಅಥವಾ ಅದರ ಜೊತೆ ಜೊತೆಗೆ ಕೆಲವೊಂದು ಫಿಸಿಕಲ್ ಇಂಡಿಕೇಟರ್ಸ್ ಗಳನ್ನ ಪ್ಲೇಸ್ ಮಾಡಲಾಗುತ್ತೆ. ಸೊ ಅವುಗಳನ್ನ ಬೌಂಡರಿ ಮಾರ್ಕ್ಸ್ ಗಳು ಅಂತೇಳಿ ಕರೆಯಲಾಗುತ್ತೆ. ಇದರಿಂದ ಏನಾಗುತ್ತಂದ್ರೆ ಕರೆಕ್ಟ್ ಆಗಿ ಲ್ಯಾಂಡ್ ಅನ್ನ ಡಿಮಾರ್ಕೇಟ್ ಮಾಡೋದು ಸಾಧ್ಯವಾಗುತ್ತೆ. ಸೊ ಲ್ಯಾಂಡ್ ನ ಬೌಂಡರೀಸ್ ಗಳು ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಈ ಬೌಂಡರಿ ಮಾರ್ಕ್ಸ್ ಗಳು ಟ್ಯಾಂಜಿಬಲ್ ಎವಿಡೆನ್ಸ್ ಗಳಾಗಿವೆ. ಇವುಗಳ ಆಧಾರದ ಮೇಲೆ ತಮ್ಮ ಜಮೀನು ಎಷ್ಟಿದೆ ಅಂತೇಳಿ ಅವರು ತಿಳ್ಕೊಳ್ಬಹುದು. ಸೊ ಇದರಿಂದ ಲ್ಯಾಂಡ್ ಓನರ್ಶಿಪ್ ನ ಬಗ್ಗೆ ಅಥವಾ ಬೌಂಡರೀಸ್ ನ ಬಗ್ಗೆ ಆ ಡಿಸ್ಪ್ಯೂಟ್ಸ್ ಗಳು ಅರೈಸ್ ಆಗೋದಿಲ್ಲ. ಸೊ ಈ ಕಾರಣಕ್ಕಾಗಿ ಲ್ಯಾಂಡ್ ರೆವಿನ್ಯೂ ಆಕ್ಟ್ ನಲ್ಲಿ ಈ ಬೌಂಡರೀಸ್ ಮಾರ್ಕ್ಸ್ ಗಳ ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡೋದು, ಮೇಂಟೆನೆನ್ಸ್ ಮಾಡೋದು, ಪ್ರಿಸರ್ವೇಶನ್ ಮಾಡುವಂತಹ ಕೆಲವೊಂದು ಪ್ರೊವಿಷನ್ಸ್ ಗಳನ್ನ ಕೊಡಲಾಗಿದೆ. ನೆಕ್ಸ್ಟ್, ಈ ಕಾಯ್ದೆಯ ಪ್ರಕಾರ ಲ್ಯಾಂಡ್ ಓನರ್ಸ್ ಗಳು ತಮ್ಮ ಲ್ಯಾಂಡ್ ಹೋಲ್ಡಿಂಗ್ಸ್ ನಲ್ಲಿ ಬೌಂಡರಿ ಮಾರ್ಕ್ಸ್ ಗಳನ್ನ ಮೇಂಟೈನ್ ಮಾಡೋದು ಅವರ ರೆಸ್ಪಾನ್ಸಿಬಿಲಿಟಿ ಆಗಿದೆ. ಈ ಲ್ಯಾಂಡ್ ಓನರ್ಸ್ ಗಳು ಬೌಂಡರಿ ಮಾರ್ಕ್ಸ್ ಗಳು ವಿಜಿಬಲ್ ಆಗಿ ಕಾಣ್ತಾ ಇದಾವಲ್ಲ ಅಂತೇಳಿ ಅವರೇ ಎನ್ಶೂರ್ ಮಾಡ್ಕೊಳ್ಬೇಕು ಮತ್ತು ತಮ್ಮ ಲ್ಯಾಂಡ್ ಗೆ ಅಕ್ಯುರೇಟ್ ಆಗಿ ಆ ಬೌಂಡರಿ ಮಾರ್ಕ್ಸ್ ಗಳನ್ನ ಪ್ಲೇಸ್ ಮಾಡಲಾಗಿದೆಯಾ ಇಲ್ವಾ ಅಂತೇಳಿ ಅವರೇ ಎನ್ಶೂರ್ ಮಾಡಬೇಕು. ಒಂದು ವೇಳೆ ಬೌಂಡರಿ ಮಾರ್ಕ್ಸ್ ಗಳನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡದೆ ಹೋದಾಗ ಡಿಸ್ಪ್ಯೂಟ್ಸ್ ಗಳು ಅರೈಸ್ ಆಗುವಂತಹ ಚಾನ್ಸ್ ಇರುತ್ತೆ ಮತ್ತೆ ಲೀಗಲ್ ಕಾಂಪ್ಲಿಕೇಶನ್ಸ್ ಗಳನ್ನ ಲ್ಯಾಂಡ್ ಓನರ್ಸ್ ಗಳು ಎದುರಿಸಬೇಕಾಗುತ್ತೆ. ಈ ಕಾರಣಕ್ಕಾಗಿ ಲ್ಯಾಂಡ್ ಓನರ್ಸ್ ಗಳು ರೆಗ್ಯುಲರ್ಲಿ ಆ ತಮ್ಮ ಬೌಂಡರಿ ಮಾರ್ಕ್ಸ್ ಗಳ ಬಗ್ಗೆ ಇನ್ಸ್ಪೆಕ್ಟ್ ಮಾಡಬೇಕು ಮತ್ತು ಅಲ್ಲೊಂದು ಕಣ್ಣಿಟ್ಟಿರಬೇಕು. ಸೊ ಈ ಕಾಯಿದೆ ರೆವಿನ್ಯೂ ಅಥಾರಿಟೀಸ್ ಗಳಿಗೆ ಈ ಬೌಂಡರಿ ಡಿಸ್ಪ್ಯೂಟ್ಸ್ ಗಳಿದ್ದಾಗ ನೆಸೆಸರಿ ಆಕ್ಷನ್ ತೆಗೆದುಕೊಳ್ಳುವ ಸಲುವಾಗಿ ಅವರು ಇಂಟರ್ವ್ಯೂನ್ ಮಾಡಬಹುದು. ಆ ಡಿಸ್ಪ್ಯೂಟ್ಸ್ ಗಳನ್ನ ಅವರು ಸೆಟಲ್ ಮಾಡ್ತಾರೆ. ಈ ರೆವಿನ್ಯೂ ಆಫೀಸರ್ಸ್ ಗೆ ಬೌಂಡರಿ ಮಾರ್ಕ್ಸ್ ಗಳನ್ನ ಇನ್ಸ್ಪೆಕ್ಟ್ ಮಾಡುವಂತಹ ವೆರಿಫೈ ಮಾಡುವಂತಹ ಅಥಾರಿಟಿ ಇದೆ. ಏನಾದ್ರೂ ಬೌಂಡರಿ ಡಿಸ್ಪ್ಯೂಟ್ಸ್ ಗಳಿದ್ರೆ ಅವರು ಇನ್ಕ್ವೈರೀಸ್ ಗಳನ್ನ ಕಂಡಕ್ಟ್ ಮಾಡ್ತಾರೆ, ಎವಿಡೆನ್ಸ್ ಗಳನ್ನ ಎಕ್ಸಾಮೈನ್ ಮಾಡ್ತಾರೆ ಮತ್ತು ಈ ಡಿಸ್ಪ್ಯೂಟ್ಸ್ ಗಳ ರಿಸಾಲ್ವ್ ಮಾಡುವ ಸಲುವಾಗಿ ಸರಿಯಾದಂತಹ ಡಿಸಿಷನ್ಸ್ ಗಳನ್ನ ಮಾಡ್ತಾರೆ. ನೆಕ್ಸ್ಟ್, ಈ ರೆವಿನ್ಯೂ ಆಕ್ಟ್ ಲ್ಯಾಂಡ್ ರೆವಿನ್ಯೂ ಆಕ್ಟ್ 1964 ನಲ್ಲಿ ನ್ಯೂ ಬೌಂಡರಿ ಮಾರ್ಕ್ಸ್ ಗಳ ಒಂದು ಎಸ್ಟಾಬ್ಲಿಷ್ಮೆಂಟ್ ಗೂ ಕೂಡ ಕೆಲವೊಂದು ಪ್ರೊವಿಷನ್ಸ್ ಗಳನ್ನ ಇದರಲ್ಲಿ ಆಡ್ ಮಾಡಲಾಗಿದೆ ಮತ್ತು ರೂಲ್ಸ್ ಗಳನ್ನು ಕೂಡ ಹೊಂದಿದೆ. ಏನಾದರೂ ಓಲ್ಡ್ ಒನ್ಸ್ ಗಳಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ಹೊಸ ಬೌಂಡರಿ ಮಾರ್ಕ್ಸ್ ಗಳನ್ನ ಹಾಕೊಳ್ಬಹುದು. ಸೊ ಇದರಿಂದ ಬೌಂಡರಿ ಮಾರ್ಕ್ಸ್ ಗಳ ಬಗ್ಗೆ ಲ್ಯಾಂಡ್ ಓನರ್ಸ್ ಗೆ ಒಂದು ಅಕ್ಯುರೇಸಿ ಇರುತ್ತೆ ಮತ್ತು ಅಲ್ಲಿ ಕನ್ಸಿಸ್ಟೆನ್ಸಿ ಕೂಡ ಇರುತ್ತೆ.
ಸೊ ಏನಾದರೂ ಬೌಂಡರಿ ಮಾರ್ಕ್ಸ್ ಗಳಲ್ಲಿ ಚೇಂಜಸ್ ಆಗಿದ್ರೆ ಅವರು ಅದನ್ನ ಅಪ್ಡೇಟ್ ಮಾಡಿಸ್ಬೇಕು, ಆ ರೆಕಾರ್ಡ್ ಗಳನ್ನ ಮತ್ತು ಅವುಗಳನ್ನ ಮೇಂಟೈನ್ ಕೂಡ ಮಾಡಬೇಕು. ಸೊ ಇದರ ಜೊತೆ ಬೌಂಡರಿ ಮಾರ್ಕ್ಸ್ ಗಳು ಸರ್ವೆಯನ್ನ ಮಾಡಲು ಮತ್ತು ಲ್ಯಾಂಡ್ಸ್ ಗಳ ಮ್ಯಾಪಿಂಗ್ ಅನ್ನ ಮಾಡಲು ಒಂದು ಪ್ರಮುಖವಾದ ಪಾತ್ರವನ್ನ ವಹಿಸುತ್ತವೆ. ಅರ್ಬನ್ ಪ್ಲಾನಿಂಗ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅಕ್ಯುರೇಟ್ ಸರ್ವೆ ಆಗಬೇಕು, ಮ್ಯಾಪಿಂಗ್ ಆಗಬೇಕು ಅಂದಾಗ ಬೌಂಡರೀಸ್ ಗಳು ಒಂದು ಪ್ರಮುಖವಾದಂತಹ ಒಂದು ಪಾತ್ರವನ್ನ ವಹಿಸುತ್ತವೆ. ಈ ಲ್ಯಾಂಡ್ ರೆವಿನ್ಯೂ ಆಕ್ಟ್ 1964 ಈ ಒಂದು ಕಾಯಿದೆಯಲ್ಲಿ ಸರ್ವೆ ಮಾಡುವುದಕ್ಕಾಗಿ, ಮ್ಯಾಪಿಂಗ್ ಆಕ್ಟಿವಿಟೀಸ್ ಗಳನ್ನ ಮಾಡುವುದಕ್ಕಾಗಿ ಕೆಲವು ಗೈಡ್ಲೈನ್ಸ್ ಗಳನ್ನ ಕೂಡ ಕೊಡಲಾಗಿದೆ. ಈ ಗೈಡೆನ್ಸ್ ಗಳ ಆಧಾರದಲ್ಲಿ ಬೌಂಡರಿ ಮಾರ್ಕ್ಸ್ ಗಳನ್ನ ಐಡೆಂಟಿಫಿಕೇಶನ್ ಮಾಡಲಾಗ್ತದೆ ಮತ್ತು ವೆರಿಫಿಕೇಶನ್ ಮಾಡಲಾಗ್ತದೆ. ಈ ಬೌಂಡರಿ ಮಾರ್ಕ್ಸ್ ಗಳ ಜೊತೆ ಈ ಕಾಯಿದೆ ಲೀಗಲ್ ಬೌಂಡರೀಸ್ ಗಳನ್ನ ಕೂಡ ರೆಕಾಗ್ನೈಸ್ ಮಾಡುತ್ತೆ. ಉದಾಹರಣೆಗೆ ಡೀಡ್ಸ್ ಗಳ ಮುಖಾಂತರ, ಡಾಕ್ಯುಮೆಂಟ್ಸ್ ಗಳ ಮುಖಾಂತರ ಅಥವಾ ಕೋರ್ಟ್ ಆರ್ಡರ್ಸ್ ಗಳ ಮುಖಾಂತರ ಏನು ಎಸ್ಟಾಬ್ಲಿಶ್ಡ್ ಆಗಿರ್ತವೆ ಬೌಂಡರೀಸ್ ಗಳನ್ನ, ಅವುಗಳನ್ನು ಕೂಡ ಈ ಕಾಯಿದೆ ರೆಕಾಗ್ನೈಸ್ ಮಾಡುತ್ತೆ. ಆ ಬೌಂಡರೀಸ್ ಗಳಷ್ಟೇ ಈ ಒಂದು ಲೀಗಲ್ ಬೌಂಡರೀಸ್ ಗಳು ಕೂಡ ವ್ಯಾಲಿಡ್ ಆಗಿರುತ್ತೆ ಮತ್ತು ಎನ್ಫೋರ್ಸಿಯಬಲ್ ಆಗಿರ್ತವೆ. ಈ ರೀತಿಯಾಗಿ ಲೀಗಲ್ ಬೌಂಡರೀಸ್ ಗಳನ್ನ ಪ್ರತಿಯೊಬ್ಬರು ಕೂಡ ರೆಸ್ಪೆಕ್ಟ್ ಮಾಡಬೇಕಾಗತ್ತೆ, ಆ ಬೌಂಡರೀಸ್ ಗಳನ್ನ ಎಲ್ಲರೂ ಒಪ್ಕೊಳ್ಬೇಕಾಗತ್ತೆ. ಸೊ ಸ್ನೇಹಿತರೆ, ಈ ರೀತಿಯಾಗಿ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಅಲ್ಲಿ ಬೌಂಡರಿ ಬಗ್ಗೆ ಮತ್ತು ಬೌಂಡರಿ ಮಾರ್ಕ್ಸ್ ಗಳ ಬಗ್ಗೆ ಕೆಲವೊಂದು ಪ್ರೊವಿಷನ್ಸ್ ಗಳನ್ನ ಕೊಡಲಾಗಿದೆ. ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.